ಇಲ್ಲೊಂದು ಕಡೆ ಶಾಲಾ ಮುಖ್ಯೋಪಾಧ್ಯಾಯರು ವಿಶೇಷ ರೀತಿಯಲ್ಲಿ ಬೇಡಿಕೆಯೊಂದನ್ನು ಇಟ್ಟಿದ್ದಾರೆ. ಹೆಬ್ಬುಲಿ ಕಟ್ಟಿಂಗ್ ಸೇರಿದಂತೆ ವಿದ್ಯಾರ್ಥಿಗಳ ವಿಚಿತ್ರ ಹೇರ್ ಸ್ಟೈಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ವಿಚಿತ್ರ ಹೇರ್ ಸ್ಟೈಲ್ಗೆ ಮುಖ್ಯ ಶಿಕ್ಷಕರು ಬೇಸತ್ತಿದ್ದಾರೆ. ಇಂತಹ ಕಟ್ಟಿಂಗ್ ಮಾಡದಂತೆ ಸಲೂನ್ ಮಾಲೀಕರಿಗೆ ಪತ್ರವನ್ನು ಕೂಡ ಇಲ್ಲಿ ಮುಖ್ಯ ಶಿಕ್ಷಕರು ಬರೆದಿದ್ದಾರೆ. ಮಾಲೀಕರಿಗೆ ಪತ್ರ ಬರೆದಿದ್ದಾರೆ ಮುಖ್ಯ ಶಿಕ್ಷಕ ಶಿವಾಜಿ ನಾಯಕ. ಕುಲಹಳ್ಳಿ ಸರ್ಕಾರಿ ಶಾಲೆ ಏನು ಪ್ರೌಢಶಾಲೆ ಇದು. ಇಲ್ಲಿನ ಮುಖ್ಯ ಶಿಕ್ಷಕರು ಈ ರೀತಿಯಾಗಿ ಸಲೂನ್ ಮಾಲೀಕರಿಗೆ ಪತ್ರವನ್ನು ಬರೆದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕಬಿ ತಾಲೂಕಿನ ಏನು ಕುಲಹಳ್ಳಿ ಗ್ರಾಮದಲ್ಲಿ ಈ ಶಾಲೆ ಇದೆ. ಇಲ್ಲಿ ಸಮೀಪ ಅಂತ ಹೇಳಿದ್ರೆ ಶಾಲೆ ಸಮೀಪ ಇರುವಂತ ಸಲೂನ್ ಮಾಲೀಕರಿಗೆ ಈ ರೀತಿಯಾಗಿ ಮುಖ್ಯ ಶಿಕ್ಷಕರು ಪತ್ರವನ್ನು ಬರೆದಿದ್ದಾರೆ. ಅಂಗಡಿಗಳಿಗೆ ಪತ್ರವನ್ನು ಶಿಕ್ಷಕರು ಬರೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಮ್ಮ ಶಾಲೆಯ ಗಂಡು ಮಕ್ಕಳು ಹೆಬ್ಬುಲಿ ಅಂತಹ ಕಟಿಂಗ್ ಅನ್ನು ಮಾಡಿಕೊಂಡು ಶಾಲೆಗೆ ಬರ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಅಶಿಸ್ತನ್ನು ಪ್ರದರ್ಶಿಸಿದಂತಾಗುತ್ತೆ ವಿದ್ಯಾರ್ಥಿಗಳು. ಈ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಬೇಡ ಅಂತ ಸಾಕಷ್ಟು ಬಾರಿ ವಿದ್ಯಾರ್ಥಿಗಳಿಗೆ ಮುಖ್ಯ ಶಿಕ್ಷಕರು ಮನವಿಯನ್ನು ಮಾಡಿಕೊಂಡಿದ್ರು. ಆದರೂ ಕೂಡ ವಿದ್ಯಾರ್ಥಿಗಳು ಶಿಕ್ಷಕರ ಮಾತನ್ನು ಕೇಳಲಿಲ್ಲ, ಕಡೆಗಣಿಸಿದ್ರು. ಹೀಗಾಗಿ ಕೊನೆಗೂ ಬೇಸತ್ತ ಶಾಲೆಯ ಹೆಡ್ ಮಾಸ್ಟರ್ ನೇರವಾಗಿ ಸಲೂನ್ ಮಾಲೀಕರಿಗೆ ಪತ್ರವನ್ನು ಬರೆದಿದ್ದಾರೆ. ನಿಮ್ಮ ಅಂಗಡಿಗೆ ಯಾರೆಲ್ಲ ನಮ್ಮ ಸ್ಟೂಡೆಂಟ್ಸ್ ಬರ್ತಾರೆ ಅವರಿಗೆ ಹೆಬ್ಬುಲಿ ಕಟ್ಟಿಂಗ್ ಒಂದು ಮಾಡಬೇಡಿ ಎನ್ನುವುದಾಗಿ ಬೇಡಿಕೊಂಡಿದ್ದಾರೆ ಪತ್ರದ ಮೂಲಕ. ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಶಾಲೆ ಇದು. ಈ ಶಾಲೆಗೆ ಏನು ಕುಲಹಳ್ಳಿ ಶಾಲೆ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ರಂತೆ ಪ್ರೌಢಶಾಲೆ. ಹೀಗಾಗಿ ಪ್ರೌಢಶಾಲೆ ಮಕ್ಕಳು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೇರ್ ಕಟ್ಟಿಂಗ್ ಮಾಡ್ತಾರೆ. ಅವರಿಗೂ ನಾನು ಬೇರೆ ಬೇರೆ ಹೀರೋಗಳ ಥರ ಕಾಣಬೇಕು, ಆ ರೀತಿ ಕಾಣಬೇಕು, ಕ್ರಿಕೆಟ್ ಪ್ಲೇಯರ್ ಥರ ಕಾಣಬೇಕು ಎನ್ನುವಂಥ ಖುಷಿ ಇರುತ್ತೆ. ಹೀಗಾಗಿ ಒಂದಷ್ಟು ಸ್ಟೈಲ್ ಆಗಿರುವಂಥ ಕಟ್ಟಿಂಗ್ಗಳನ್ನು ಮಾಡ್ತಾರೆ. ಹೀಗಾಗಿ ಮುಖ್ಯ ಶಿಕ್ಷಕರು ಕೂಡ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಂಡು ಬರಬೇಡಿ ಅಂತ ಸಾಕಷ್ಟು ಬಾರಿ ವಿದ್ಯಾರ್ಥಿಗಳಿಗೆ ಮನವಿಯನ್ನು ಮಾಡಿದ್ರು. ಅವರ ಪೋಷಕರಿಗೂ ಕೂಡ ಮನವಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಆದರೂ ಮುಖ್ಯ ಶಿಕ್ಷಕರ ಹೆಡ್ ಮಾಸ್ಟರ್ ಮಾತನ್ನೇ ಯಾರೂ ಕೇಳುವಂಥ ಕೆಲಸವನ್ನು ಮಾಡಲಿಲ್ಲ. ಇದರ ಮುಂದುವರಿದ ಭಾಗವಾಗಿ ಹೆಡ್ ಮಾಸ್ಟರ್ ಸೀದಾ ಸಲೂನ್ ಮಾಲೀಕರಿಗೆ, ಕಟಿಂಗ್ ಶಾಪ್ ಇರುತ್ತಲ್ಲ ಅದರ ಮಾಲೀಕರಿಗೆ ಲೆಟರ್ ಬರೆದಿದ್ದಾರೆ. ಈ ರೀತಿಯಾಗಿ ದಯವಿಟ್ಟು ಹೆಬ್ಬುಲಿ ಕಟ್ಟಿಂಗ್ ಒಂದು ನಮ್ಮ ಸ್ಟೂಡೆಂಟ್ಸಿಗೆ ಮಾಡಬೇಡಿ ಅಂತ ಮೇಷ್ಟ್ರು ಬೇಡಿಕೊಂಡಿದ್ದ. ಎಲ್ಲಿದೆ ಕುಲಹಳ್ಳಿ ಶಾಲೆ ಅಂತ ಗಮನಿಸ್ತಾ ಹೋಗೋದಾದರೆ ಏನು ಕುಲಹಳ್ಳಿ ಪ್ರೌಢಶಾಲೆ ಇದು. ಕುಲಹಳ್ಳಿ ಸರ್ಕಾರಿ ಪ್ರೌಢಶಾಲೆ, ಬಾಗಲಕೋಟೆ ಜಿಲ್ಲೆ ರಬಕನಹಟ್ಟಿ ತಾಲೂಕಿನ ಕುಲಬಹಳ್ಳಿಯಲ್ಲಿ ಈ ಶಾಲೆ ಬರುತ್ತೆ, ಪ್ರೌಢಶಾಲೆ. ಸಾಕಷ್ಟು ವಿದ್ಯಾರ್ಥಿಗಳು ಈ ರೀತಿಯಾಗಿ ಇಲ್ಲಿಗೆ ಕಟ್ಟಿಂಗ್ ಮಾಡಿಕೊಂಡು ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಪ್ರತಿನಿಧಿ ಸೋಮಶೇಖರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೋಮಶೇಖರ್, ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ಹೆಡ್ ಮಾಸ್ಟರ್ ಸಲೂನ್ ಮಾಲೀಕರಿಗೆ ಪತ್ರ ಬರೆದಿದ್ದಾರೆ ಈ ರೀತಿಯಾಗಿ ಹೇರ್ ಸ್ಟೈಲನ್ನು ಮಾಡಬೇಡಿ, ಹೆಬ್ಬುಲಿ ಕಟ್ಟಿಂಗ್ ಅಂತೂ ದಯವಿಟ್ಟು ಮಾಡಬೇಡಿ ಎನ್ನುತ್ತದಾಗಿ. ಮೇಷ್ಟ್ರ, ಈ ಪತ್ರಕ್ಕೆ ಕಾರಣ ಏನು ಸೋಮಶೇಖರ್? ಅದಕ್ಕೆ ದೇಶದ ಭವಿಷ್ಯ ರೂಪವಾಗುವುದು ಶಾಲಾ ಕೊಠಡಿಗಳಲ್ಲಿ ಅಂತ ಹೇಳ್ತಾರೆ. ಮನೆಯ ಮೊದಲ ಪಾಠಶಾಲೆ ಆದರೆ ನಂತರದ ಪಾಠಶಾಲೆ, ಶಾಲೆ ಕಾಲೇಜುಗಳಲ್ಲಿ ಏನು ಓದ್ತೀವಿ ವಿದ್ಯಾರ್ಥಿಗಳಿಗೆ ಸಂಸ್ಕಾರವನ್ನ ನೀಡಬೇಕಾಗತ್ತೆ, ಅದೇ ರೀತಿ ನಡವಳಿಕೆ ಆಚಾರ ವಿಚಾರಗಳನ್ನ ಕಲಿಸ್ಬೇಕಾಗತ್ತೆ. ಹೀಗೆ ಬೇಕಾಬಿಟ್ಟಿಯಾಗಿ ವಿದ್ಯಾರ್ಥಿಗಳು ತಲೆಯ ಕೂದಲನ್ನ ಯಾವ ಕಡೆ ತಮಗೆ ಅನುಕೂಲ ಆಗುತ್ತೋ ಆ ರೀತಿ ಬೇಕಾಬಿಟ್ಟಿಯಾಗಿ ಬಿಟ್ಕೊಂಡು ಬರುವಂತ ಒಂದು ಸ್ಟೈಲ್ ಕೂಡ ಇತ್ತೀಚೆಗೆ ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಪ್ರೌಢಶಾಲೆ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತದ್ದು. ಹೆಬ್ಬುಲಿ ಚಿತ್ರ ಬಂದ ಮೇಲೆ ಹೆಬ್ಬುಲಿ ಚಿತ್ರದಲ್ಲಿ ನಟ ಸುದೀಪ್ ಅವರು ಮಾಡಿಸಿಕೊಂಡಂತಹ ಹೇರ್ ಸ್ಟೈಲ್ ಅನ್ನ ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಯುವಕರು ಫಾಲೋ ಮಾಡ್ತಾರೆ. ಅದೇ ರೀತಿ ಶಾಲೆಗೂ ಹೋಗುವ ವಿದ್ಯಾರ್ಥಿಗಳು ಹೆಬ್ಬುಲಿ ಚಿತ್ರದ ಕಟಿಂಗ್ ಅನ್ನ ಸೇರಿದಂತೆ ಚಿತ್ರ ವಿಚಿತ್ರವಾದಂತಹ ಕಟಿಂಗ್ ಅನ್ನ ಮಾಡಿಕೊಂಡು ಹೇರ್ ಸ್ಟೈಲ್ ಅನ್ನ ಮಾಡಿಕೊಂಡು ಶಾಲೆಗೆ ಬರ್ತಾ ಇರೋದನ್ನ ಗಮನಿಸಿದ ಶಾಲೆಯ ಮುಖ್ಯ ಶಿಕ್ಷಕ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಅಭಿರುಚಿಯನ್ನ ತೋರಿಸ್ತಾ ಇಲ್ಲ, ಶಾಲೆಯಲ್ಲಿ ಶಿಸ್ತಿನಿಂದ ವರ್ತಿಸ್ತಾ ಇಲ್ಲ ಎನ್ನೋ ಕಾರಣಕ್ಕೆ ಕುಲಹಳ್ಳಿ ಗ್ರಾಮ, ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದ ಸುತ್ತಮುತ್ತಲು ಇರುವಂತಹ ಸೆಲೂನ್ ಮಾಲೀಕರಿಗೆ ಒಂದು ಪತ್ರವನ್ನು ಬರೆಯುವುದರ ಮೂಲಕ ನಮ್ರವಾಗಿ ವಿನಂತಿಯನ್ನು ಮಾಡಿಕೊಂಡಿರುವಂಥದ್ದು. ಸುವ್ಯವಸ್ಥಿತವಾಗಿ, ನೀಟಾಗಿ, ಚೆನ್ನಾಗಿ ಹೇರ್ ಕಟ್ ಮಾಡಿ ಕಳಿಸಿ ನಮ್ಮ ವಿದ್ಯಾರ್ಥಿಗಳಿಗೆ. ಈ ರೀತಿ ಬೇಕಾಬಿಟ್ಟಿಯಾಗಿ ವಿಚಿತ್ರ ವಿಚಿತ್ರವಾದಂತಹ ಹೇರ್ ಸ್ಟೈಲ್ ಅನ್ನ ಮಾಡಬಾರದು ಎನ್ನುವ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಹೆಬ್ಬುಲಿ ಚಿತ್ರದ ಕಟಿಂಗ್ ಸ್ಟೈಲ್ ಏನಿದೆ ಇದನ್ನ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಲ್ಲಿ ಅಥವಾ ಶಾಲೆಯಲ್ಲಿ ಕೊಠಡಿಗಳಲ್ಲಿ ಕೂತಾಗ ಅವರು ವಿದ್ಯಾರ್ಥಿಗಳಂತೆ ವರ್ತಿಸಿದೆ, ಸ್ವತಃ ತಾವೇ ಒಬ್ಬ ಚಿತ್ರನಟ ಎನ್ನುವ ರೀತಿಯಲ್ಲಿ ವರ್ತಿಸುವ ಘಟನಾವಳಿಗಳು ಕೂಡ ಅಲ್ಲಿ ನಡೆದಿರುವುದರಿಂದ ಶಾಲೆಯಲ್ಲಿ ಶಿಸ್ತನ್ನ ಕಾಪಾಡುವ ನಿಟ್ಟಿನಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಶಿವಾಜಿ ನಾಯಕ್ ಅವರು ಇಂತಹ ಒಂದು ನಿರ್ಧಾರಕ್ಕೆ ಬಂದು ಸೆಲೂನ್ ಮಾಲಕರಿಗೆ ನಮ್ರವಾಗಿ ಪತ್ರವನ್ನ ಬರೆದು ವಿನಂತಿಯನ್ನ ಮಾಡಿಕೊಂಡಿದ್ದಾರೆ. ಯಾರಾದರೂ ತಮ್ಮ ಸೆಲೂನ್ ಅಂಗಡಿಗೆ ಬಂದು ಚಿತ್ರ ವಿಚಿತ್ರವಾದ ಹೇರ್ ಸ್ಟೈಲ್ ಮಾಡೋದಕ್ಕೆ ಮನವಿ ಮಾಡಿದ್ರೆ ಅಥವಾ ಹೆಬ್ಬುಲಿ ಚಿತ್ರದ ಸ್ಟೈಲ್ನಲ್ಲಿ ಮನವಿ ಕಟಿಂಗ್ ಮಾಡೋದಕ್ಕೆ ಮನವಿ ಮಾಡಿಕೊಂಡ್ರೆ ಪಾಲಕರಿಗೆ ಅಥವಾ
ಶಾಲೆಯ ಮುಖ್ಯಸ್ಥರ ಗಮನಕ್ಕೆ ತರಬೇಕೆಂದು ಮನವಿ ಮಾಡಿದ್ದಾರೆ. ಒಟ್ಟಾರೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರ ಈ ಪತ್ರ ಸಾಕಷ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಸದ್ದು ಮಾಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಮತ್ತು ಶಿಸ್ತು ಕಲಿಸುವ ನಿಟ್ಟಿನಲ್ಲಿ ಶಾಲಾ ಶಿಕ್ಷಕರ ಪಾತ್ರ ಮಹತ್ವದ್ದು. ಹೀಗಾಗಿ ಆ ಶಾಲೆಯ ಮುಖ್ಯ ಶಿಕ್ಷಕರ ಪತ್ರಕ್ಕೆ ಸಾರ್ವಜನಿಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು. ಹೀಗಾಗಿ ಸದ್ಯಕ್ಕೆ ಸಲೂನ್ ಮಾಲೀಕರು ಕೂಡ ಸುವ್ಯವಸ್ಥಿತವಾಗಿ ಹೇರ್ ಕಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಸಂಪತ್ ಸೋಮಶೇಖರ್, ಇನ್ನೊಂದು ಕಡೆಯಲ್ಲಿ ಮೇಷ್ಟ್ರು ಪತ್ರವನ್ನ ಬರೆದಿದ್ದಾರೆ ಸಲೂನ್ ಮಾಲೀಕರಿಗೆ, ಅವರೇನಾದರೂ ರೆಸ್ಪಾನ್ಸ್ ಮಾಡಿದ್ದಾರೆ ಹೇಗೆ? ಅಥವಾ ಆ ಸಲೂನ್ ಮಾಲೀಕರಿಗೆ ಪತ್ರವನ್ನ ಬರೆಯೋದಕ್ಕಿಂತ ಒಂದು ಪೋಷಕರ ಮೀಟಿಂಗ್ ಮಾಡಿ ಈ ಬಗ್ಗೆ ಹೇಳ್ಬೋದಿತ್ತಲ್ವಾ ಮುಖ್ಯ ಶಿಕ್ಷಕರಿಗೆ? ಆ ಮುಖ್ಯ ಶಿಕ್ಷಕರು ಪೋಷಕರಿಗೆ ಕರೆದು ಮಾತನಾಡುವುದಕ್ಕಿಂತ ನೇರವಾಗಿ ಸಲೂನ್ ಮಾಲೀಕರಿಗೆ ಪತ್ರವನ್ನ ಬರೆದಿರೋ ಉದ್ದೇಶ ಇಷ್ಟೇ. ಈಗ ಮತ್ತೆ ಪೋಷಕರನ್ನ ಕರೆಯಿಸಬೇಕು, ಕೂಡಿಸಬೇಕು, ಇದು ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಮತ್ತೆ ಎಲ್ಲಾ ಪೋಷಕರು ತಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ಬರಬೇಕಾಗತ್ತೆ. ಆದ್ರೆ ದೂರವಾಣಿ ಮೂಲಕ ಮತ್ತು ಸಾಮಾಜಿಕ ಜಾಲತಾಣವನ್ನ ಏನು ವಾಟ್ಸಪ್ ಅನ್ನೋ ಗ್ರೂಪ್ ಇರುತ್ತೆ, ಶಾಲೆಗೆ ಸಂಬಂಧಪಟ್ಟಂತಹ ಪೋಷಕರ ಗ್ರೂಪ್ ಇರುತ್ತೆ, ಆ ಗ್ರೂಪ್ ನಲ್ಲೂ ಕೂಡ ಸಾಕಷ್ಟು ಬಾರಿ ಪಾಲಕರಿಗೂ ಕೂಡ ಮುಖ್ಯ ಶಿಕ್ಷಕರು ಮನವಿ ಮಾಡಿದ್ದಾರೆ. ಇನ್ನೊಂದ್ ಕಡೆ ವಿದ್ಯಾರ್ಥಿಗಳು ಮನೆಯಲ್ಲಿರೋ ಪಾಲಕರೇನಿದ್ದಾರೆ ಅಥವಾ ಪೋಷಕರೇನಿದ್ದಾರೆ ಅವರ ಮಾತನ್ನು ಕೂಡ ಕೇಳ್ತಾ ಇಲ್ಲ. ಹೀಗಾಗಿ ತಮ್ಮ ಮನಸ್ಸಿಗೆ ಬಂದಂತೆ ಈ ಹೇರ್ ಸ್ಟೈಲ್ ನ ಮೊರೆ ಹೋಗ್ತಾ ಇರೋದ್ರಿಂದ ನೇರವಾಗಿ ಸಮಸ್ಯೆಯ ಮೂಲ ಎಲ್ಲಿರುತ್ತೋ ಆ ಸಮಸ್ಯೆಯ ಮೂಲವನ್ನೇ ಸರಿ ಮಾಡಿದ್ರೆ ಸರಿ ಹೋಗುತ್ತೆ ಎನ್ನುವ ವಿಚಾರ ಈ ಶಾಲೆಯ ಮುಖ್ಯ ಶಿಕ್ಷಕರದ್ದು. ಹೀಗಾಗಿ ಕಟಿಂಗ್ ಮಾಡೋ ವ್ಯಕ್ತಿಯನ್ನೇ ನಾವು ಸರಿಯಾಗಿ ಮನವಿ ಮಾಡಿಕೊಂಡ್ರೆ ಅವರೇ ಈ ರೀತಿ ಮಾಡದೆ ಹೋದ್ರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ವಿಚಾರದ ಹಿನ್ನೆಲೆಯಲ್ಲಿ ಪತ್ರವನ್ನ ನೇರವಾಗಿ ಸೆಲೂನ್ ಮಾಲೀಕರಿಗೆ ಬರೆದಿರುವಂತದ್ದು. ಹೀಗಾಗಿ ಕುಲಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದಲ್ಲಿ ಏನು ಸೆಲೂನ್ ಅಂಗಡಿಗಳಿದ್ದಾವೆ ಅವರೆಲ್ಲರಿಗೂ ಮನವಿ ಮಾಡ್ಕೊಂಡಿದ್ದಾರೆ, ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಸಂಪತ್ ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.